ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಯ ಬ್ಯಾಂಕ್ ಅಕೌಂಟ್ಗೆ ಕದೀಮರು ಕನ್ನ ಹಾಕಿದ ಘಟನೆ ನಡೆದಿದೆ. ಈ ಹಿಂದೆ ಮಂಗಳೂರಿನಲ್ಲಿ ಪಶ್ಚಿಮ ವಲಯ ಐಜಿಪಿ ಆಗಿದ್ದ, ಪ್ರಸ್ತುತ ರಾಜ್ಯ ಗುಪ್ತಚರ ವಿಭಾಗದ ಡಿಜಿಪಿ ಆಗಿರುವ ಎಎಂ ಪ್ರಸಾದ್ ಅವರೇ ಕದೀಮರಿಂದ ವಂಚನೆಗೊಳಗಾದ ಅಧಿಕಾರಿಯಾಗಿದ್ದಾರೆ. ಅವರ ಬ್ಯಾಂಕ್ ಖಾತೆಯಿಂದ ಕದೀಮರು ಬರೋಬ್ಬರಿ 2 ಲಕ್ಷ ರೂಪಾಯಿಯನ್ನ ಎಗರಿಸಿದ್ದು, ಆರೋಪಿಯನ್ನ ಸಿಐಡಿ ಸೈಬರ್ ಕ್ರೈಂ ಪೊಲೀಸರು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದು ಬೆಂಗಳೂರಿಗೆ ಕರೆತಂದಿದ್ದಾರೆ. ಬಂಧಿತನನ್ನ ಕಿಶೋರ್ ಕುಮಾರ್ ಅಂತ ಗುರುತಿಸಲಾಗಿದ್ದು, ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿದ್ದ ಈತ ಡಿಜಿಪಿಗೆ ಕರೆ ಮಾಡಿ ಹಣ ಹಾಕಿಸಿಕೊಂಡಿದ್ದ, ಆದರೆ ಅವರು ಡಿಜಿಪಿ ಅಂತ ಗೊತ್ತಿರಲಿಲ್ಲ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಅಕ್ಟೋಬರ್ 15 ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಬ್ಯಾಂಕ್ ಗ್ರಾಹಕ ಸೇವಾ ಕೇಂದ್ರದ ಸಿಬ್ಬಂದಿಯ ಸೋಗಿನಲ್ಲಿ ಪ್ರಸಾದ್ ಅವರಿಗೆ ಕರೆ ಮಾಡಿದ್ದ ಕಿಶೋರ್, ನಿಮ್ಮ SBI ಬ್ಯಾಂಕ್ ಡೆಬಿಟ್ ಕಾರ್ಡ್ನ ಅವಧಿ ಮುಗಿದಿದೆ, ಇದನ್ನ ನವೀಕರಣ ಮಾಡಬೇಕಾಗಿದೆ, ಬ್ಯಾಂಕ್ ವಿವರಗಳನ್ನ SMS ಮೂಲಕ ಕಳುಹಿಸಿ ಅಂತ ಹೇಳಿದ್ದ. ತಮ್ಮ ಡೆಬಿಟ್ ಕಾರ್ಡ್ ಮೇಲಿದ್ದ ಸಂಖ್ಯೆಗಳನ್ನ ಹೇಳಿದ್ದರಿಂದ ಆತನ ಮಾತನ್ನ ನಂಬಿದ್ದ ಡಿಜಿಪಿ ವಿವರಗಳನ್ನ ಕಳುಹಿಸುವುದಾಗಿ ಹೇಳಿದ್ರು. ಆ ಕರೆ ಸ್ಥಗಿತಗೊಳಿಸ್ತಾ ಇದ್ದಂತೆ ಇನ್ನೊಂದು ಸಂಖ್ಯೆಯಿಂದ ಪುನಃ ಕರೆ ಮಾಡಿ, ಕೆನರಾ ಬ್ಯಾಂಕ್ ಗ್ರಾಹಕರ ಸೇವಾ ಕೇಂದ್ರದಿಂದ ಮಾತಾಡ್ತಾ ಇದ್ದೇವೆ, ನಿಮ್ಮ ಕೆನರಾ ಬ್ಯಾಂಕ್ ಡೆಬಿಟ್ ಕಾರ್ಡ್ನ ಅವಧಿ ಮುಗಿದಿದೆ, ನವೀಕರಣ ಮಾಡಬೇಕು ಅಂತ ಹೇಳಿದ್ದ. ಆ ಮಾತಿಗೂ ಒಪ್ಪಿದ ಡಿಜಿಪಿ ಎರಡೂ ಕಾರ್ಡ್ಗಳ ವಿವರಗಳನ್ನ ಕಳುಹಿಸಿಕೊಟ್ಬಿಟ್ಟಿದ್ರು. ಕೆಲವೇ ನಿಮಿಷಗಳಲ್ಲಿ ಆರೋಪಿ SBI ಡೆಬಿಟ್ ಕಾರ್ಡ್ನಿಂದ ಹಂತ ಹಂತವಾಗಿ 1 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದ. ಡಿಜಿಪಿ ಕೂಡಲೇ ಬ್ಯಾಂಕ್ ಅಧಿಕಾರಿಗಳನ್ನ ಸಂಪರ್ಕಿಸಿ ವಹಿವಾಟು ಸ್ಥಗಿತಗೊಳಿಸಿದ್ರು. ಆ ನಂತರ ಕೆನರಾ ಬ್ಯಾಂಕ್ ಖಾತೆಯಿಂದಲೂ 1 ಲಕ್ಷ ಖಾಲಿಯಾಗಿತ್ತು. ಇದರಿಂದ ಆತಂಕಕ್ಕೆ ಒಳಗಾದ ಅವರು ತಕ್ಷಣ ಕಾರ್ಡನ್ನ ಬ್ಲಾಕ್ ಮಾಡಿಸಿ ಸಿಐಡಿ ಸೈಬರ್ ಕ್ರೈಂ ವಿಭಾಗಕ್ಕೆ ದೂರವಾಣಿ ಮೂಲಕವೇ ದೂರು ಕೊಟ್ಟಿದ್ರು. ವಿಚಾರಣೆ ಕೈಗೆತ್ತಿಕೊಂಡ ಪೊಲೀಸರು ಮೊಬೈಲ್ ಕರೆ ಹಾಗೂ ಬ್ಯಾಂಕ್ ಖಾತೆಯ ವಿವರಗಳ ಆಧಾರದ ಮೇಲೆ ಕೋಲ್ಕತ್ತಾದಲ್ಲಿ ವಂಚಕನನ್ನ ಪತ್ತೆ ಹಚ್ಚಿದ್ದಾರೆ.